ಇನ್ನೇನೋ ಚಮತ್ಕಾರವನ್ನು ಮಾಡ್ತಾನೆ ಎನಿಯೋ ಚಿಂತಿಸಿ ಮನದಿ ಯತಿಯ ತಾಳಿ ದಾರಿಗೆ ಅಡ್ಡಲಾಗಿ ಮಲಗಿರುತ್ತಿದ್ದ ಕಣ್ಣು ಕಳೆದುಕೊಂಡು ದುಃಖದಿಂದ ನೀ ಯತಿಯ ಕಾಣದ ದೊರೆಯು ಕಾಲಿಂದ ತುಳಿದ ಕಾಡಿನಲ್ಲಿ ಕಣ್ಣು ಕಳೆದುಕೊಂಡು ಅತ್ತಿಂದ ಇತ್ತಿಂದ ಸುತ್ತಾರ್ತ ಗೋಳಾಡ್ತಾ ಇದ್ದಾನೆ ಶನಿ ಏನು ಮಾಡ್ದ ಈ ಕಾಡಿನಲ್ಲಾದರೂ ಏನಾರ ಮಾಡಿ ಅಸತ್ಯ ನುಡಿಸ್ಬೇಕಲ್ಲ ಅಂತ ಹೇಳಿ ಯತಿ ಋಷಿಯಶ್ ವೇಷವನ್ನು ತಾಳಿ ದಾರಿಗೆ ಅಡ್ಡಲಾಗಿ ಮನಿತ ಅವನು ತಿರುಗಾಡೋ ಜಾಗದಾಗ ಅಡ್ಡಲಾಗಿ ಮನೀತ ಅವನೇ ಮಾಡ್ದ ಕಣ್ಣು ಕಾಣಲ್ಲ ಹೋಯ್ತು ತುಳ್ದ ಕಾಲಿಂದ ಬಿಟ್ಟ ತುಳ್ದಾಗ ಏನು ಮಾಡ್ತಾನೆ ಸಿಟ್ಟಿಂದಲೇ ಎದ್ದು ಎತಿ ಶಾಪ ಕೊಟ್ಟನು ಭೂಮಿಯಲ್ಲಿ ಕಲ್ಲಾಗಿ ಬಿದ್ದಿರಿಂದನೋ ದುರಹಂಕಾರ ನಿನಗೇನು ಕಣ್ ಕಾಣಲ್ವೇನೋ ನಾನು ಅಡ್ಡಲಾಗಿ ಮಲಗಿದ್ದೀನಿ ನನ್ನನ್ನು ನೀನು ತಿಳ್ಕೊಂಡು ಹೋಗ್ತಿದ್ದಲ್ಲ ನೀನು ಈ ಭೂಮಿ ಮೇಲೆ ಕಲ್ಲಾಗಿ ಅಂತ ಶಾಪ ಕೊಟ್ಟು ಇತಿ ಆಗ ಗಡಗಾಡ ನಡುಗೂತ ಯತಿಯ ಕಾಲನು ಪಿಡಿದು ಮನ್ನಿಸಿ ಸ್ವಾಮಿ ಮನ್ನಿಸಿ ಮಹಾಸ್ವಾಮಿ ನನ್ನ ಅಪರಾಧವಾ ಅವನು ಬೇಡ್ಕಂತ ಅವನೇನು ಮಹಾಪ್ರಭು ಕಣ್ಣು ಕಾಣದೆ ನಾನು ತುಳಿದೆ ಕಣ್ಣುಗಳನ್ನು ಕಿತ್ತಾಕ್ಬಿಟ್ಟವ್ರೆ ಬೇಕು ಅಂತ ನಾನು ತುಳಿಲಿಲ್ಲ ಕ್ಷಮಿಸಿದೆವಾ ಅಂತೇಳಿ ಯತಿಯ ಕಾಲನ್ನು ಹಿಡಿದು ನೋಡಿದ ನಾಗ ಕೇಳ್ತಾ ಹೇಳಿದ್ದ ಮಾತು ಕೇಳಿ ಆಗ ಯತಿಯಲ್ಲಿ ಯತಿ ರೂಪದಲ್ಲಿದ್ದಂತ ಹೇಳ್ತಾನೆ ಇವನಪ್ಪ ಎಂದ ಮಾತನು ಕೇಳಿ ಯತಿಯು ನೋಡಿದ ನಾಗ ತುಳಿಯ ಲಿಲ್ಲೆಂದಾರೆ ತುಳಿಯ ಲಿಲ್ಲೆಂದಾರೆ ಶಾಪ ನಿನಗಿಲ್ಲ ಶಾಪವಿಲ್ಲೆಂದ ನೋಡೆಯ ಆಗಿದ್ದಾಗೋಯ್ತು ನೀನು ನಾನು ತುಳಿಲಿಲ್ಲ ಅಂತ ಹೇಳ್ಬಿಡೆಯಾ ನಿನ್ನ ಶಾಪ ತಕ್ಕೊಂಬಿಡ್ತೀನಿ ವಾಪಸ್ಸು ಯಾಕೆ ಸುಳ್ಳು ಹೇಳ್ತಾನಲ್ಲ ತುಳಿದ ನಿಜ ಸುಳ್ಳು ಹೇಳ್ತಾನಲ್ಲ ಅವಣ ಅಂತೇಳಿ ಶಾಪ ಕಣೆ ಅಂತ ಊಟಿಸ್ತ ಹ ಕಟ ಕಟ ನಾನುಡಿಯೇ ಸುಳ್ಳು ಹೇಳಲಾರಿ ಆ ಕಟ ಕಟ ನಾನುಡಿಯೇ ಸುಳ್ಳು ಹೇಳಾಲೇ ತುಳಿದಿದ್ದು ನಿಜವೆಂದು ತುಳಿದಿದ್ದು ನಿಜವೆಂದು ಸಾರಿ ನುಡಿಯಾಲೋ ಎಲ್ಲ ಸ್ವಾಮಿ ನಾನು ಸುಳ್ಳು ಹೇಳಲ್ಲ ಕಣ್ಣು ಕಾಣದೇ ನಿನ್ನನ್ನು ತುಳಿದದ್ದು ಸತ್ಯ ಸತ್ಯ ಅಸತ್ಯವನ್ನು ನಾನು ನುಡಿಯಲ್ಲ ಅಂತೇಳಿ ಬಾಣದ್ರಂಗ ಹೇಳೇ ಬಿಟ್ಟ ಆಮೇಲೆ ಯತಿದೇವ ಬೇಡುವೆನು ನಿಮ್ಮ ಚರಣದಲ್ಲಿ ಶಾಪ ವಿಮೋಚನೆಗೆ ಶಾಪ ವಿಮೋಚನೆಗೆ ದಾರಿ ಕೊಡಿರೆಂದ ಆಯಿತು ದೇವ ನೀನು ಕೊಟ್ಟ ಶಾಪವನ್ನು ನಾನು ಅನುಭವಿಸುತ್ತೇನೆ ಈ ಭೂಮಿ ಮೇಲೆ ಕಲ್ಲಾಗಿ ಬಿದ್ದಿರುತ್ತೇನೆ ಆದರೆ ಆ ಶಾಪದ ವಿಮೋಚನೆಗಾದರೂ ಒಂದು ದಾರಿ ಕೊಡಿದೇವಾ ಅಂತೇಳಿ ಯತಿಯನ್ನು ಕೇಳ್ಕಂಡ ಆಗ ಕೊಟ್ಟ ಶಾಪವ ನೀನು ಅನುಭವಿಸಲೇಬೇಕೋ ಇದಕ್ಕೆ ಮಾದಕೆ ಪರಿಹಾರವ ಸೋಚಿಸುವೆಂದ ಸೂಚಿಸುವೆನಂದ ಕೊಟ್ಟ ಶಾಪವನ್ನು ನೀನು ಅನುಭವಿಸಲೇಬೇಕು ಆ ಶಾಪದ ವಿಮೋಚನೆಗೆ ನಾನು ದಾರಿ ಕೊಡ್ತೀನಿ ಕೇಳು ದೇವ ಕೇಳು ಅಂತ ಹೇಳಿ ಹೇಳ್ತಾನೆ ಹ್ಞೂ ಕೈ ಹಿಡಿದ ಪತ್ನಿಯ ಕಡು ಮೂರ್ಖತನದಲ್ಲಿ ಕಲ್ಲಾಗಿ ನಿಂತೆ ಕಾಲ ಬರುವ ತನಕ ಕಲ್ಲಾಗಿ ಇರಬೇಕು ನಿಮ್ಮ ಸುತರಿಂದ ಯುದ್ಧ ಬೇಕು. ಆಮೇರೂಪದ ನಿನ್ನ ಮಗರಂಗನಾಥಾನೂ ಬಿಡುವ ಬಾಣವೇ ನಿನಗೆ ತಾಗಾಲೇ ಬೇಕು ನೋಡಪ್ಪ ನಾನು ಕೊಟ್ಟ ಶಾಪವನ್ನು ನೀನು ಅನುಭವಿಸಲೇಬೇಕು ಈ ಭೂಮಿ ಮೇಲೆ ಬಿದ್ದಿರಲೇಬೇಕು ಕೈ ಹಿಡಿದ ಹೆಣತಿಯ ಮರಮವನ್ನು ಅರಿಯದ ನೀನು ಈ ಭೂಮಿ ಮೇಲೆ ಕಲ್ಲಾಗಿದ್ದೆ ನಿನ್ನ ಮಕ್ಕಳಿಂದ ಯುದ್ಧ ನಡೀಬೇಕು ಆ ಯುದ್ಧದಲ್ಲಿ ನಿನ್ನ ಆಮೆ ರೂಪದಲ್ಲಿರ್ತಕ್ಕಂಥ ಮಗ ರಂಗನಾಥ ಬಿಡುವ ಬಾಣ ಅಕ್ಕಲ್ಲಾಗಿ ನಿಂತಿರುವ ನಿನಗೆ ತಾಗಲೇಬೇಕು ಆಗ ನಿನಗೆ ನಿಜ ರೂಪ ಬರಲೇಬೇಕು ಅಂತೇಳಿ ಶಾಪದ ವಿಮೋಚನೆಗೆ ದಾರಿ ತೋರಿಸ್ತಾ ಆಮೆ ರೂಪದ ನಿನ್ನ ಮಗರಂಗನಾಥಾನೋ ಬಿಡುವ ಬಾಣವ ನಿನಗೆ ತಾಗಲೇ ಬೇಕೋ ಬಾ ಬಾಣದಿಂದಲೇ ನಿನಗೆ ಪುನರ್ಜನ್ಮ ತಿಳಿಯ ಮೂಡನೆಂದು ನುಡಿದನು ಆಗ ಎತಿ ಹೇಳ್ತಾನೆ ಸತಿ ತುಳ ಸಮನ ಪಡೆಯಲೇಬೇಕು ತುಳಸ ಹೋಗಿದ್ದಲ್ಲ ಅವಳು ನೀನು ಮತ್ತೆ ಪಡೆಯಲೇಬೇಕು ಸತಿತುಳ ಸಮಾನ ಪಡೆಯಲೇಬೇಕು ದೇವಗಿರಿ ಪಾಟವ ಸೇರಲೇಬೇಕು ಮತ್ತೆ ನಿನ್ನ ರಾಜ್ಯಕ್ಕೆ ಸೀಮೆಗಳನ್ನು ಏನು ಪಡೆಯಬೇಕು ತುಳಸಮ್ಮನ ಮತ್ತೆ ಕೈ ಹಿಡಿಬೇಕು ಆಗ ನಿನಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾನೆ ಈಗೆಂದು ನುಡಿಯುತ್ತ ಯತಿಯು ಕಾಣದಾದ ಬಾಣದ ರಂಗನು ಕಲ್ಲಾಗಿ ನಿಂತ ಕಾಡಿನ ಮಧ್ಯದಲ್ಲಿ ಕಲ್ಲಾಗಿ ನಿಂತಿದ್ದಾನೆ ಬಾಣದ ರಂಗ ಯತಿಯ ಶಾಪಕ್ಕೆ ಇಲ್ಲದೆ ಶಾಪವನ್ನು ಅನುಭವಿಸಲೇಬೇಕಾಗಿ ಬಂತು ಕಾಡಿನ ಮಧ್ಯದಲ್ಲಿ ಬಾಣದ ರಂಗ ಶಿಲೆಯಾಗಿ ನಿಂತ ಮುಂದೆ ಏನಾಗುತ್ತೆ ನೋಡಿ ಈ ಪ್ರಕಾರವಾಗಿ ಬಾಣದ ರಂಗನು ಕಣ್ಣು ಕಳೆದುಕೊಂಡು ಸತ್ಯಭ್ರಷ್ಟನಾಗದಿರಲು ಶನಿಯ ಮನಸ್ಸು ಮನದಲ್ಲಿ ಯೋಚಿಸಿ ಯತಿಯ ವೇಷವಂತಾಳಿ ಬಾಣದ ರಂಗನು ತಿರುಗುತ್ತಿರುವ ದಾರಿಯಲ್ಲಿ ಮಲಗಿರಲು ಕಣ್ಣಿನ ಬಾಧೆಯಿಂದ ಯತಿಯನ್ನು ಕಾಣದೆ ಕಾಲಿನಿಂದ ತುಳಿಯಲು ತಟ್ಟನೆದ್ದ ಯತಿಯು ಮಹಾಕೋಪದಿಂದ ಕಲ್ಲಾಗಿ ಬಿದ್ದಿರೆಂದೂ ಶಾಪ ಕೊಡಲು ಬಾಣದ ರಂಗನು ಗಡಗಡನೆ ನಡುಗುತ್ತ ಯತಿಯ ಕಾರನ್ನು ಬಿಡಿದು ನನ್ನ ಅಪರಾಧವನ್ನು ಮನುಷ್ಯರೆಂದೂ ಬೇಡಲು ಯತಿಯ ಯತಿಯು ಕಾರನಿಂದ ತುಡಿಯಲಿಲ್ಲವೆಂದು ನುಡಿದರೆ ಶಾಪವನ್ನು ಹಿಂದಿಗೆ ಹಿಂದೆಗೆದುಕೊಳ್ಳುವೆನೆಂದು ಹೇಳಲು ಬಾಣದ ರಂಗನು ಅಕಟಕಟ ನಾನು ಸುಳ್ಳನ್ನು ಹೇಳಲಾರೆ ಸತ್ಯವನ್ನು ಬಿಡಲಾರೆ ನನ್ನ ಕಾಲಿನಿಂದ ತುಳಿದಿದ್ದು ಸತ್ಯ ನಿಮ್ಮ ಶಾ ವಿಮೋಚನರಾದರು ಪರಿಹಾರ ಸೂಚಿರೆಂದು ಹೇಳಲು ಯತಿಯೂ ಕೈ ಹಿಡಿದ ಧರ್ಮಪತ್ನಿಯನ್ನು ಹರಿಯದ ನೀನು ಕಾಲ ಬರುವ ತನಕ ಕಲ್ಲಾಗಿದ್ದು ನಿನ್ನ ಮಕ್ಕಳು ಹಿತ್ ಮಕ್ಕಳಿಂದ ಯುದ್ಧ ನಡೆದು ಆಮೆ ರೂಪದ ಮಗನಾಥ ರಂಗನಾಥನು ಬಿಡುವ ಬಾಣವು ನಿನಗೆ ತಾಗಿ ಪುನರ್ಜನ್ಮ ಬಂದು ಪತ್ನಿಯನ್ನು ಪಡೆದು ದೇವಗಿರಿಯ ದೇವಗಿರಿ ಸೇರಬೇಕೆಂದು ನುಡಿದು ಮಾಯವಾಗಲು ಬಾಣದಾರಂಗನು ಕಲ್ಲಾಗಿ ನಿಲ್ಲಲು ಇತ್ತ ದೇವಗಿರಿ ಪಟ್ಟಣದಲ್ಲಿ ರಾಜಬಾರದಿರಲು ಚರರು ಹುಡುಕಿ ಬೇಸತ್ತು ಅರಮನೆಯಿಂದಿರುಗಿ ರಾಜನ ಸುಳಿವಿಲ್ಲವೆಂದು ನೋಡಿ ಮಹಾರಾಣಿ ಲಕ್ಕಮ್ಮನಿಗೆ ತಿಳಿಸಲು ಲಕ್ಕಮ್ಮನು ತನ್ನ ಕೃತ್ಯದಿಂದಾದ ದುರಾಂತವನ್ನು ನೆನೆಸಿಕೊಂಡು ಒಳತನ ಮಾಡಿದ ತನ್ನ ಕೃತ್ಯದಿಂದಾದ ದುರಂತವನ್ನು ನೆನಪಿಸಿಕೊಂಡು ದುಃಖಿಸಿ ವಿಧಿಯಿಲ್ಲದೇ ತನ್ನ ಪುತ್ ಮಗನಾಥರಂಗ ನಾಗರಾಜನನ್ನು ಸಿಂಹಾಸನಕ್ಕೆ ಕೂರಿಸಿ ತಾನೇ ರಾಜ್ಯ ಬಾರು ನೋಡಿಕೊಳ್ಳುತ್ತಿರಲು ಇತ್ತ ಸಮುದ್ರದಲ್ಲಿ ಹಾಕಿದ್ದ ಪೆಟ್ಟಿಗೆಯು ತೇಲಿಕೊಂಡು ಮಗಳಾದ ಪದ್ಮಾವತಿಯ ಕೈಗೆ ಸಿಗುತ್ತಿದ್ದಾರದೆಂತ